ನಾವು ಮೂವೀಸ್ ನೋಡಬೇಕು ಅಂತ ಮಾಲ್ಗಳಿಗೆ ಹೋದಾಗ ಅಲ್ಲಿ ಪಾಪ್ಕಾರ್ನ್ ತೊಗೋಬೇಕು ಅಂದರೆ ಎಷ್ಟು ಖರ್ಚಾಗುತ್ತೆ ಅಲ್ವಾ ಒಂದು ಚಿಕ್ಕ ಪ್ಯಾಕೆಟ್ ಪಾಪ್ಕಾರ್ನ್ ಬಂದು ಅಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಅದೇ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ತೊಗೋತೀವಿ ಅಂದರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಹೌದು ಈ ಪಾಪ್ಕಾರ್ನ್ ತುಂಬಾ ಕಾಸ್ಟ್ಲಿ ಅದು ಹೊರಗಡೆ ತಿಂದರೆ ಬಟ್ ಅದೇ ನಾವು ಮನೆಯಲ್ಲೇ ಸಿಂಪಲಾಗಿ ಮಾಡಿಕೊಂಡ್ರೆ ಕೇವಲ ಹತ್ತು ರೂಪಾಯಿ ಕೂಡ ಆಗೋದಿಲ್ಲ ಅಷ್ಟು ಕಮ್ಮಿ ಖರ್ಚಲ್ಲಿ ಮನೆ ಮಂದಿಗೆಲ್ಲ ಆಗೋಷ್ಟು ಪಾಪ್ಕಾರ್ನನ್ನ ನಾವು ಮನೆಯಲ್ಲೇ ಮಾಡ್ಕೋಬೋದು ಇವತ್ತಿನ ವೀಡಿಯೋದಲ್ಲಿ ಮನೆಯಲ್ಲಿ ಹೇಗೆ ಪಾಪ್ಕಾರ್ನ್ ಮಾಡ್ಕೊಳ್ಳೋದನ್ನು ಅನ್ನೋದನ್ನ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನಿಲ್ಲಿ ಪಾಪ್ಕಾರ್ನ್ ಕರ್ನಲ್ಸ್ ಅಂದರೆ ಮುಸ್ಕಿನ ಜೋಳ ಒಣಗಿರೋದನ್ನು ರೆಡಿ ಪ್ಯಾಕೆಟ್ ಸಿಗತ್ತೆ ನಾನು ಡಿಮಾರ್ಟಲ್ಲಿ ಕೊಂಡ್ಕೊಂಬಂದಿರೋದು ಈ ಪ್ಯಾಕೆಟ್ನಲ್ಲಿ ಅರ್ಧ ಕೆ ಜಿಯಷ್ಟು ಪಾಪ್ಕಾರ್ನ್ ಕರ್ನಲ್ಸ್ ಬಂದಿದೆ ಇದರ ಬೆಲೆ ಕೇವಲ ಎಪ್ಪತ್ತೊಂಬತ್ತು ರೂಪಾಯಿ ಅಷ್ಟೇ ನೋಡಿ ಅರ್ಧ ಕೆ ಜಿಯಷ್ಟು ಪಾಪ್ಕಾರ್ನ್ ಮಾಡುವಂತಹ ಕರ್ನಲ್ಸ್ ಅಂದರೆ ಮುಸ್ಕಿನ ಜೋಳ ನಮಗೆ ಸಾಕಷ್ಟು ದಿನ ಬರುತ್ತೆ ಸಾಕಷ್ಟು ಪಾಪ್ಕಾರ್ನ್ಸ್ ಆಗುತ್ತೆ ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ಕೇವಲ ಚಿಕ್ಕ ಕಪ್ಪಲ್ಲಿ ಪಾಪ್ಕಾರ್ನ್ ಮಾಡ್ತಾಯಿದ್ದೀನಿ ಅದು ಎಷ್ಟಾಗುತ್ತೆ ಅಂತ ವೀಡಿಯೋ ಎಂಡ್ ತನಕ ನೋಡಿದ್ರೆ ನಿಮಗೆ ಗೊತ್ತಾಗೋದು ನೋಡಿ ಈ ರೀತಿ ಮುಸ್ಕಿನ ಜೋಳ ಪ್ಯಾಕೆಟಲ್ಲಿ ಬರುತ್ತೆ ನೀವು ಪ್ಯಾಕೆಟು ಕೂಡ ಕೊಂಡ್ಕೊಳ್ಳೋದು ಬೇಡ ನೀವೇ ಮನೆಯಲ್ಲೇ ಮುಸ್ಕಿನ ಜೋಳನ ತಂದು ಒಣಗಿಸಿ ಇಟ್ಕೊಂಡ್ರೆ ಪಾಪ್ಕಾರ್ನ್ ಕರ್ನಲ್ಸ್ ಕೂಡ ಆಗುತ್ತೆ ಈಗ ಪಾಪ್ಕಾರ್ನ್ ಮಾಡೋದಕ್ಕೆ ನಾನೊಂದು ಕಡಾಯಿನ ಕಾಯಕ್ಕೆ ಇಟ್ಟಿದ್ದೆ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡೆ ನಾನು ಈ ಕಪ್ಪಿನ ಅಳತೆಯಲ್ಲಿ ಪಾಪ್ಕಾರ್ನ್ ಕರ್ನಲ್ಸ್ನ ತೊಗೊಂಡಿದ್ದೀನಿ ಈ ಕಪ್ಪು ಹೇಗಿದೆ ಅಂದರೆ ನಾವು ಹೋಟೆಲ್ಗೆಲ್ಲ ಹೋದರೆ ದೋಸೆ ತಿನ್ನಬೇಕಾದ್ರೆ ಚಟ್ನಿ ಕೊಡ್ತಾರಲ್ಲ ಆ ಕಪ್ನಲ್ಲಿ ತೊಗೊಂಡಿರೋದು ನಾನು ಆ ಕಪ್ನಲ್ಲಿ ತೊಗೊಂಡಿರೋಂತಹ ಪಾಪ್ಕಾರ್ನ್ ಕರ್ನಲ್ಸ್ನ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಉರಿದು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟೆ ಫ್ಲೇಮು ಮೀಡಿಯಮ್ ಹೈಯಲ್ಲೇ ಇರಲಿ ನೋಡಿ ಈ ರೀತಿ ಚಟಪಟ ಅಂತ ಎಲ್ಲ ಮುಸ್ಕಿನ ಜೋಳನೂ ಪಾಪ್ ಆಗುತ್ತೆ ಇದೇ ರೀತಿ ಪಾಪ್ಕಾರ್ನ್ ಆಗೋದು ಇದು ಏನಿಲ್ಲ ಅಂದರೂ ಒಂದು ಎರಡರಿಂದ ಮೂರು ನಿಮಿಷ ತಗೊಳತ್ತೆ ಈ ಪ್ಯಾನ್ನ ಡಿಸ್ಟರ್ಬ್ ಮಾಡೋದೇ ಬೇಡ ಪ್ರತಿಯೊಂದು ಮುಸ್ಕಿನ ಜೋಳನೂ ಅದೇ ಪಾಪ್ ಆಗುತ್ತೆ ನೋಡಿ ನೋಡ್ತಾ ಎಲ್ಲ ಪಾಪ್ಕಾರ್ನ್ ಕರ್ನಲ್ಸು ಪಾಪಾಗಿ ಪಾಪ್ಕಾರ್ನ್ ಆಗುತ್ತೆ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪಾಪ್ಕಾರ್ನ್ ರೆಡಿ ಆಗ್ತಿದೆ ಅಂತ ನಾನು ಹಾಕಿದ ಒಂದು ಚಿಕ್ಕ ಕಪ್ಪಲ್ಲಿ ಇಷ್ಟು ಪಾಪ್ಕಾರ್ನ್ಸ್ ಆಗಿದೆ ಅಂದರೆ ಪ್ಯಾನಿಂದ ಆಚೆಗೆ ಬರ್ತಾ ಇದೆ ಆಯಿತು ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕಮ್ಮಿ ಖರ್ಚಿನಲ್ಲಿ ಮನೆಯಲ್ಲೇ ಪಾಪ್ಕಾರ್ನ ಮಾಡ್ಕೋಬೋದು ಅಂತ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡಿದರೂ ನೋಟಿಫಿಕೇಷನ್ ಬರುತ್ತೆ